ಅರರರೆ ಎಷ್ಟು ಗಾಡಿಗಳು ಬಾವಾ, ಇಲ್ಲಿ ಮನುಷ್ಯರ್ನು ಅಡ ಇಡ್ಬೋದು ಅನ್ಸುತ್ತೆ ಬಾವಾ. ಒಳ್ಳೆ ವಿಷಯ ಅಲ್ವೇನೋ, ಅವಶ್ಯಕತೆ ಬಂದ್ರೆ ನಿನ್ನೂ ಅಡ ಇಡ್ಬೋದು. ನಿನ್ ಕೆಲಸ ನೋಡ್ಕೊಳ, ನೀನ್ ನಡಿಯ. ಧನಲಕ್ಷ್ಮಿ, ಧನಲಕ್ಷ್ಮಿ, ಮೊದ್ಲು ಹೊರಗ್ ಬಂದು ನಮ್ ಸರಕು ನೋಡಿ, ಆಮೇಲೆ ನಿನ್ ರೆಡಿ ಆಗುವಂತೆ. ಓ ಧನಲಕ್ಷ್ಮಿ. ಬಂದ್ರಾ, ಹೇಗಿದೆ ಇದು? ಚಿಂದಿ, ನೀನು ಒಪ್ಪಿದ್ರೆ ಸಾಕು, ಸ್ಟೇಟ್ ಸ್ಟೇಟ್ನೇ ನಿನ್ ಕಣ್ಮುಂದೆ ತಂದು. ಆತರ ಹೇಳ್ಬೇಡಿ ಮಾವ, ನನಗ್ ನಾಚಿಕೆ ಆಗುತ್ತೆ. ಹೇ ಎಲ್ರು ಇದು ಹೋಗಿ, ನಮ್ಮ ಮಾವ ಬಂದಿದ್ದಾರೆ. ಹೇ ನಿನ್ ಆಚೆ ಐಟಮ್ಸ್ ನೋಡು. ಬಾ ಮಾವ, ಕೂತ್ಕೋ. ಅರೆ, ಎಷ್ಟು ದೊಡ್ಡ ಮೂಟೆ. ಹೌದೆ, ಕರ್ದ ಕೂಡ್ಲೆ ಬರೋದಕ್ ತಡ ಮಾಡಿದ್ಯಾಕೆ? ನಿನ್ ವಾಯ್ಸ್ ಕೇಳಿದ್ರೆ ಸಾಕು ಮಾವ, ಕೈ ಕಾಲೇ ಆಡೋದಿಲ್ಲ. ಒಡವೆ ದುಡ್ಡು ಎರಡು ಸೇರಿ 345,000 ನಮ್ಮ. ಲೆಕ್ಕ ಹಾಕ್ಲಾ? ಹಾಕು. ಮಾವಯ್ಯ, ನಾನ್ ನಿಮಗ್ ಕೊಟ್ಟಿದ್ದು ಅವತ್ತು 100,000, ಮತ್ತೊಂದ್ 100,000, ಬಟ್ಟೆಗೆ 20,000, ಪೋಸ್ಟರ್ಗೆ 50,000, ಒಟ್ಟು 320,000. ನೀನೆ ನನ್ಗೆ 20 ಕೊಡ್ಬೇಕು. ಅಯ್ಯೋ ಅಯ್ಯೋ, ನಿಂದೆಲ್ಲ ಕಳ್ಳ ಲೆಕ್ಕಗಳು. ನೀನು ಮೋಸ, ನೀನ್ ಮಾಡೋ ಲೆಕ್ಕನು ಮೋಸ, ನಾನು ಒಪ್ಕೊಳ್ಳಲ್ಲ. ಮಾವಯ್ಯ, ನನ್ ವ್ಯಾಪಾರನೇ ಬದುಕು ಅಲ್ವಾ, ನಂಗ್ ಖಂಡಿತ ಮೋಸ ಮಾಡೋಕೆ ಬರೋದಿಲ್ಲ. ಬಾಯಲ್ಲಿ ಬೆರಳಿಟ್ರೆ ಕಚ್ಚೋಕೆ ಬರೋದಿಲ್ಲ ಅಂತಾರೆ ನಮ್ಮಪ್ಪ. ಹೌದು, ಬೆರಳಿಟ್ ನೋಡು, ಇಲ್ಲಿವರೆಗೂ ಕಟ್ಟು. ಅಮ್ಮ, ಇಷ್ಟು ಚಿಕ್ಕ ವಸ್ತು ಅಷ್ಟು ದೊಡ್ಡ ಮೂಟೆ ನುಂಗ್ಬಿಡ್ತಾ. ದಿಸ್ ಬಾಕ್ಸ್ ಇಸ್ ವೆರಿ ಡೇಂಜರಸ್, ಸಮಥಿಂಗ್ ಇಸ್ ರಾಂಗ್ ಇನ್ ಅಂಡರ್ಗ್ರೌಂಡ್ ಫಿಂಗರ್ ಪ್ಲೇ. ನಾಟಕ ನೋಡು ನಾಟಕ. ದುಡ್ಡು ಕೇಳುವಾಗ ಮಾತ್ರ ನಕ್ಕೊಂಡ್ ಬಂದ್ ಕೇಳ್ತಾರೆ, ಈಗ ಕೊಡ್ಬೇಕಾದ್ರೆ ಆಳ್ಕೊಂಡ್ ಕೊಡ್ತಾರೆ. ಈ ಸರಿ ನನ್ ದಾರಿಗ್ ಬಂದ್ ನೋಡ್ರ. ಆವಾಗ ಹೇಳೋದ್ರಲ್ಲಿ ತಪ್ಪೇನಿದೆ? ಬಡ್ಡಿ ಮೇಲೆ ಬಡ್ಡಿ ಕಟ್ಟಿ ನಿನ್ ಮುಂದೆ ಇಟ್ಟುವಲ್ಲ. ನಂದು ಲೆಕ್ಕ ಅಂದ್ರೆ ಲೆಕ್ಕ, ಆ ಲೆಕ್ಕದಲ್ಲೇ ದೊಡ್ಡ ಮೋಸ ಇದೆ ಅಂತಿರೋದು. ನಾನೇನ್ ನಿಮ್ ಹತ್ರ ತಪ್ಪಲೆ ಹೇಳ್ತೀನಿ? ನಾನ್ ನಂಬಲ್ಲ ಕಣೆ, ದೊಡ್ಡ ಮೋಸ ನಡೀತಿದೆ ಅಲ್ಲಿ. ತಪ್ಪೋ ಒಪ್ಪೋ, ನಮ್ ಲೆಕ್ಕನ ನಾವೇ ನೋಡ್ಕೋಬೇಕು. ನೋಡ್ಕೋ. ಆ ನೋಡ್ತೀನಿ, ಅದ್ರಲ್ಲಿ ಭಯ ಏನಿದೆ. ಅದೇನ್ ಮಾವ, ಅಲ್ಲಿಂದನೇ ತಗೊಂಡ್ಬಿಟ್ಟಲ್ಲ. ಅಲ್ಲಿರೋದನ್ನ ನೋಡ್ಬಿಟ್ಟು ಇಟ್ಬಿಡೋಣ ಅನ್ಕೊಂಡೆ ಕಣೆ. ಒಳ್ಳೆ ಚಿಕ್ಕ ಮಗು ತರ ಏನೋ ಗೊತ್ತಿಲ್ದೇ ಇರೋ ತರ ಹೇಳ್ತಿದ್ಯಲ್ಲ. ಅಮ್ಮನ್ ಮೇಲಾಣೆ, ಆ ಲೊಕೇಶನ್ ಹೊಸದು. ಏನೇ ಇದ್ರು ನೀನ್ ಮಾಡಿದ ತಪ್ಪು ಮಾವ. ಸಾರಿ ಕಣೆ. ಈ ವಿಷಯ 10 ಜನಕ್ ಗೊತ್ತಾದ್ರೆ ನನ್ ಜೀವನ ಏನಾಗುತ್ತೆ? ಇಷ್ಟು ದೊಡ್ಡ ವಿಷಯನ 10 ಜನ ಕೇಳ್ತೀನ, ಅದನ್ನ ಅಲ್ಲೇ ಇಟ್ಬಿಡ್ತೀನಿ. ಕಷ್ಟದಿಂದ ಆಚೆ ತರ್ತೀಯ? ಬಂದ್ರತ್ತೆ. ಅಂದವಾಗಿದೆಯಾ ಗೊತ್ತಾ? ಅಯ್ಯೋ ನಾಚಿಕೆ. ಅಮ್ಮಗೆ ಎದ್ರಕೊಂಡು ಹೋಗ್ತಾ ಇದ್ರು, ನಾನಂದ್ರೆ ಇಷ್ಟ ತಾನೆ. ಹೇಳು, ಬೇಗ ಬಂದ್ಬಿಡು. ನಮ್ಮ ಅಣ್ಣನ ಫ್ಯಾಮಿಲಿ ಏನ್ ತಗೋತಾರೋ ನಮ್ ಫ್ಯಾಮಿಲಿಗೂ ಸೇಮ್ ಟು ಸೇಮ್. ನೀನ್ ಹೇಳೋ ಸ್ವಾರ್ಥ ಕಣ, ಅವ್ರ ಸತ್ ಮೇಲೆ ಅದನ್ನ ತಗೊಳ್ಳೋಣ. ಹಂಗಲ್ಲ ಅಣ್ಣ, ನಾವಿಬ್ರು ಆಲ್ರೆಡಿ ಕೂತ್ ಮಾತಾಡಿದೀವಿ, ನೀನ್ ಮರ್ತಿದ್ರೆ ಮತ್ತೆ ನೆನಪಿಸ್ತೀನಿ. ನಿನಗೆ ಎಷ್ಟ ನನಗೂ ಅಷ್ಟೇ. ಸಾಕ್ ನಿಲ್ಸಿ ನಿಮ್ ಜಗಳ. ಏನಪ್ಪ ಬೇರೆ ವೆರೈಟೀಸ್ ಇಲ್ವಾ ನಿನ್ ಹತ್ರ? ಎಲ್ಲ ತೋರಿಸಿದೀನಿ. ತೋರಿಸಿ. ಹೌದು, ವಿಡ್ ಡೈಮಂಡ್. ಆ ಸೂಟ್ ಕೇಸ್ ಅಲ್ಲಿ ಏನಿದೆ ತೋರಿಸಿ. ಹಾಗೆ ಆಗ್ಲಿ ತಾಯಿ. ತಾಯಿ, ಇದು ತುಂಬಾ ಅಪರೂಪಕ್ಕೆ ಸಿಗೋ ವಜ್ರ. ಇದು ಸಿಕ್ಬಿಟ್ರೆ ನಮ್ ಮನೆ ಸೊಸೆಗೆ ಕೊಡ್ಬೇಕು ಅಂತ ಬದುಕಿದಾಗ ದೊಡ್ಡವರು ಹೇಳ್ತಾ ಇದ್ರು. ಒಂದ್ಸಲ ಅಮ್ಮವ್ರನ್ನ ಕರೆದ್ಬಿಡಿ ತಾಯಿ, ನನ್ಗೆ ಟೈಮ್ ಆಗ್ತಾ ಇದೆ.
ಏನಮ್ಮ ಹೋಗಿ ಅಮ್ಮವ್ರನ್ನ ಕರ್ಕೊಂಡು ಬಂದ್ಬಿಡು. ಕಾಫಿನ ಸಾಸರಲ್ಲಿ ಕೊಡ್ಬೇಡ ಅಂತ ಎಷ್ಟಲ ಹೇಳಿದೀನಿ. ನೀನು ಜಮೀನ್ದಾರ್ ಮೊಮ್ಮಗಳಾದ್ರೆ ನನಗೇನೆ ಈ ಮನೆಯಲ್ಲಿ ನಾನು ಹೇಳ್ದಂಗೆ ನಡಿಬೇಕು. ನಡೆ ಬಂದು ನನ್ನ ಕರ್ಕೊಂಡು ಹೋಗ್ತಿ ಅನ್ನೋ ಆಸೆಲೆ ಬದುಕ್ತಾ ಇದ್ದೀನಿ. ಇಂತ ಸುಂದರವಾದ ಕೆಲಸದವ್ರ ಮನೇಲಿ ಇದ್ರೆ ಜೀವನದಲ್ಲೇ ನಾನು ಯಾವತ್ತೂ ಹೆಂಡತಿನ ಗ್ರಹಿಸ್ಕೊಳ್ಳಲ್ಲ. ದಿಲ್ಲಿಂದ ಅಮ್ಮೋರ್ ಫೋನು. ಡಾರ್ಲಿಂಗ್. ಏನು ಕೆಲಸದವ್ರ ಜೊತೆ ಸರ್ಸನ? ಅಯ್ಯೋ ನಮ್ಮನೆಯವ್ರೇ. ಈ ಅಭ್ಯಾಸ ಯಾವತ್ತಿಂದ? ಅದಿರ್ಲಿ, ನಾನ್ ನಾಳಿದ್ ಹೊರಡ್ತಾ ಇದ್ದೀನಿ. ಪ್ಯಾರಿಸ್ ಅಲ್ಲಿ ತಗೊಂಡಿದ್ ಗೌನ್ ರೆಡಿ ಮಾಡಿಡು, ನೈಟ್ ಪಾರ್ಟಿ ಇದೆ. ಏನಾಯ್ತು ಸರ್, ಎದೆ ನೋವಾ? ಇಲ್ಲ ಕಣೋ, ಗೌನ್ ನೋವು. ಗೌನ್ ನೋವಾ? ಅದೇನ್ ಸರ್, ಗೌನ್ ಹಿಂದೆ ವಿಷಾದವಾದ ಕತೆ ಇದೆ. ಮೊನ್ನೆ ನಾನು ತಾಜ್ ಬಂಜಾರಲ್ಲಿ ಸುಂದರವಾದ ಹುಡುಗಿಗೆ ನನ್ನ ಹೆಂಡತಿ ಗೌನನ್ನ ಗಿಫ್ಟ್ ಮಾಡಿದೆ. ಅವಳ ಗೌನ್ ಇಸ್ಕೊಂಡು ಗುಡ್ ಬೈ ಅಂತ ಹೇಳಿ ಹೊರಟೋದ್ಲು ಕಣೋ. ಇವಾಗ ಗೌನ್ ಕೊಡ್ಲಿಲ್ಲ ಅಂದ್ರೆ ನನ್ನ ಹೆಂಡತಿ ಸಾಯಿಸ್ಬಿಡ್ತಾಳೆ. ಗೊತ್ತಾ, ಹೊಸ ತಗೊಂಡ್ಬಿಡೋಣ ಸರ್. ಯೂಸ್ ಇಲ್ಲ ಕಣೋ, ಅವಳು ಸುಲಭವಾಗಿ ಕಂಡು ಹಿಡಿದು ಬಿಡ್ತಾಳೆ. ಆ ಹುಡುಗಿಯಿಂದ ಮಾಯ ಮಾಡಿ ಗೌನ್ ಕದಿಯೋದಕ್ಕೆ ಒಬ್ಬ ಮನುಷ್ಯ ಇದ್ದಾನೆ ಸರ್, ಅದೇನಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. 10 ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ಆ ಗೌನ್ ಕದಿಯೋ ಮನುಷ್ಯ ನನಗೆ ಬೇಕು. ಅದು ವಿಷಯ. ನಾಳೆ ಬೆಳಗ್ಗೆ 6 ಗಂಟೆಗೆಲ್ಲ ನಮ್ ಕೈಗೆ ಗೌನ್ ಬಂದ್ರೆ ನಿಮ್ ಕೈಗೆ 10 ಲಕ್ಷ. 6ಕ್ಕಿಂತ 5 ನಿಮಿಷ ಜಾಸ್ತಿ ಆದ್ರೂ ನಮ್ಮ ಈ ಡೀಲ್ ಕ್ಯಾನ್ಸಲ್ ಆಗುತ್ತೆ. ತಗೊಳ್ಳಿ ಫೋಟೋ. ಅಡ್ವಾನ್ಸ್ 1 ಲ್ಯಾಕ್. ಅಡ್ವಾನ್ಸ್ ಕ್ಯಾನ್ಸಲ್, ಕೆಲಸ ಆದ್ಮೇಲೆ ಫುಲ್ ಪೇಮೆಂಟ್. ನಿನ್ ಯಾಕೋ ಬೇಕಿತ್ತು ಈ ಬಿಟ್ಟಿ ಸ್ಟೈಲು? ಈ ಹುಡುಗಿನ ಹುಡುಕ್ಬೇಕಾದ್ರೆ 1 ಲಕ್ಷ ಖರ್ಚಾಗುತ್ತೆ. ಎಲ್ಲಿಂದ ತರ್ತೀಯ? ಧನಲಕ್ಷ್ಮಿ ಇದ್ದಾಳಲ್ಲ, ಕೊಟ್ಬಿಡ್ತಾಳೆ ಧನಲಕ್ಷ್ಮಿ. ಬಾಕಿ ದುಡ್ಡು ತೀರಿಸ್ತೆ ಮತ್ತಾವ ದುಡ್ಡು ಕೊಡಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ. ಇವಾಗ ಅವಳಿಗೆ ಪೂಸಿ ಹೊಡಿದೇ ಇದ್ರೆ ಕೆಲಸ ಆಗಲ್ಲ. ಏನ್ ಮಾಡೋಣ, ಏನ್ ಮಾಡೋಣ. ಅದೇನ್ ಮಾವ ಗಿಫ್ಟಾ? ನನಗ ಕೊಡ್ಬೇಕಾಗಿರೋ ಲೆಕ್ಕನ ಜಮಾ ಮಾಡ್ಬೇಕಾ? ಪ್ರಪಂಚದಲ್ಲಿ ಎಲ್ಲಾನು ದುಡ್ಡಿಂದ ಅಳಿಬಾರ್ದು ಕಣೆ, ನಿನ್ನಿಂದ ಅಭಿಮಾನದಿಂದ ತಂದೆ. ಅಲ್ಲಿ ನೋಡು. ಐ ಚೆನ್ನಾಗಿದೆ, ಆದ್ರೆ ಈ ಗೊಂಬೆ ನನಗೇನೆ ಮಾವ. ಸೆಕ್ಯೂರಿಟಿ ಗಮ್ಮ, ಏನ್ ಈ ತರ ಮಾತಾಡ್ತಿದ್ಯಾ? ಒಳಗಡೆ ಹೊರಗಡೆ ನಿನ್ನ ಹತ್ರ ಬೋಲ್ಡ್ ಪ್ರಾಪರ್ಟಿ ಇದೆಯಲ್ಲ, ಯಾರಾದ್ರೂ ಬಂದು ಕನ್ನ ಹಾಕ್ಬಿಟ್ರೆ ಏನ್ ಮಾಡ್ತೀಯಾ? ಸುಮ್ನೆ ಇರು ಮಾವ, ಕಳ್ಳ ಬಂದ್ರೆ ಇದೇನ್ ಮಾಡುತ್ತೆ? ತೋರಿಸ್ತೀನಿ ಇರು. ಈ ತರ ನಿನ್ ವಸ್ತುನ ಯಾರಾದ್ರೂ ಕಳ್ತನ ಮಾಡಿದ್ರೆ ಇಕ್ಕುತ್ತೆ. ನಿನ್ ವಸ್ತುನ ಅದ್ರ ವಸ್ತು ತರ ಜಾಗ್ರತೆಯಿಂದ ನೋಡ್ಕೊಳ್ತೆ. ಬೇಕಿದ್ರು ನೋಡ್ಕೋ. ಇಲ್ಲಿ ನೋಡು. ಬೆಳ್ ತೋರ್ಸು. ಸೂಪರ್ ಮಾವ. ಅಯ್ಯಮ್ಮ, ಇದು ಈ ರೀತಿ ನಿನ್ ಮೇಲೆ ಯಾರಾದ್ರೂ ಕೈ ಇಟ್ರೆ ಅವ್ರ ಕತೆ ಅಷ್ಟೇ. ಅಷ್ಟೇ ಅಲ್ಲಮ್ಮ, ನಿನ್ ಪರ್ಸನಲ್ ಕೆಲಸನೂ ಮಾಡುತ್ತೆ. ಇಲ್ಲ ನೋಡು ಗೊಂಬೆ, ಹುಡುಗಿ ತಲೆಯಲ್ಲಿ ಹೇನ್ ಹುಡುಕು. ಗೊಂಬೆ ಜಡೆ ಕಟ್ಟು ಜಡೆ. ನೋಡ್ದ್ಯಾ ಎಷ್ಟು ಚೆನ್ನಾಗಿರೋ ಬೊಂಬೆ ತಂದು ಕೊಟ್ಟಿದೀನಿ. ಅದು ಕೀ ತಗೊಳ್ತೀಯಾ? ಏ ಗೊಂಬೆ ಹೊಡಿ ಅವನ್ಗೆ. ಸತಿ ನೀನಾ? ಹಾ, ಯು ಬೀಟಿಂಗ್ ಮಿ, ಐ ಚೀಟಿಂಗ್ ಯು, ದಿಸ್ ಇಸ್ ಮೈ ರಿವೆಂಜ್. ನೌ ಯುವರ್ ಬಾಕ್ಸ್ ಇಸ್ ಬಸ್ಟ್ ಔಟ್. ಬಾ ಪೆಟ್ಟಿಗೆ ಓಪನ್ ಮಾಡೋಣ. ಬಾ ಮಚ್ಚ, ಬಿಗತ್ತಿಗೆ ಕೇಳಿದಾಗ ಕೊಡದೇ ಇದ್ದಿದ್ದಕ್ಕೆ ಈ ಗೊಂಬೆ ನಾಟಕ ಆಡ್ಬೇಕಾಗ ಬಂತು. 1 ಲಕ್ಷ ತಗೊಂಡು ಹೋಗ್ತೀನಿ, ಮತ್ತೆ ನಾಳೆ ಸಂಜೆ ತಂದು ಕೊಡ್ತೀನಿ ನಿಮ್ಗೆ. ಅಯ್ಯಯ್ಯೋ ನನ್ ದುಡ್ಡು. ತೆಗಿ ಮಚ್ಚ ಅದು. ಎಗರ್ಕೋ ಈ ಧನಲಕ್ಷ್ಮಿ ಅಂದ್ರೆ ಇಟ್ಕೊಳ್ತೀನಿ.
ಅಯ್ಯೋ ದೇವ್ರೆ, ಬಂದ್ಬಿಟ್ಟೆ. ಬೀರಲೇ ನಾನು ಬರ್ತೀನಿ. ಸಾಯಿಸ್ ಹಾಕ್ತಿರೋ ನನ್ ಮಕ್ಳ ನಿಲ್ಲಿಸ್ರೋ. ಏ ಎಲ್ ಹೋಗ್ತಿರೋ? ಯಾವತ್ತೊಂದಿನ ಬರ್ಲೇಬೇಕಲ್ಲ. ಮೈಸೂರ್ ಬಿಟ್ಟು ಅದ್ ಎಲ್ಲಿಗ್ ಹೋಗ್ತಿರೋ ನಾನು ನೋಡ್ತೀನಿ.